ಬೆಳಕಟಿಯಾ ಕ್ಷೇಮಾಸ್ಪತ್ರೆಯಲ್ಲಿ ಕೋವಿಡ್ 19 ಪ್ಲಾಸ್ಮಾ ಡೊನೇಷನ್ ಅವೇರ್ನೆಸ್ ಡ್ರೈವ್ ಹಾಗೂ ಕಾಂಪ್ರಹೆನ್ಸಿವ್ ಪೋಸ್ಟ್ ಕೋವಿಡ್ ಕೇರ್ ಕ್ಲಿನಿಕ್ನ ಉದ್ಘಾಟನಾ ಕಾರ್ಯಕ್ರಮವು ಎಬಿ ಶೆಟ್ಟಿ ದಂತ ಮಹಾವಿದ್ಯಾಲಯದ ಹೊಸ ಆಡಿಟೋರಿಯಂನಲ್ಲಿ ನಡೆಯಿತು. ರಾಜ್ಯದಲ್ಲೇ ಪ್ರಥಮ ಅನುಮತಿ ಪಡೆದ ನಿಟ್ಟೆ ಜಸ್ಟಿಸ್ ಕೇಸ್ ಹೆಗಡೆ ಚಾರಿಟೇಬಲ್ ಆಸ್ಪತ್ರೆಯಲ್ಲಿ ಕೊರೋನಾದಿಂದಾಗಿ ಗುಣಮುಖರಾದವರಿಂದ 100 ಯುನಿಟ್ ಪ್ಲಾಸ್ಮಾ ಸಂಗ್ರಹವಾದ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಹಾಮಿಕೊಂಡ ಕೋವಿಡ್ 19 ಪ್ಲಾಸ್ಮಾ ಡೊನೇಷನ್ ಅವೇರ್ನೆಸ್ ಡ್ರೈವ್ ಹಾಗೂ ಕಾಂಪ್ರಹೆನ್ಸಿವ್ ಪೋಸ್ಟ್ ಕೋವಿಡ್ ಕೇರ್ ಕ್ಲಿನಿಕ್ಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾ ಕೆವಿ ರಾಜೇಂದ್ರ ಕುಮಾರ್ ಅವರು ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು ಪ್ಲಾಸ್ಮಾ ಸಂಗ್ರಹ ಮತ್ತು ಚಿಕಿತ್ಸಾ ಕೇಂದ್ರವನ್ನು ವೆಲ್ನಾಕ್ ಆಸ್ಪತ್ರೆಯಲ್ಲೂ ಸ್ಥಾಪಿಸುವ ಉದ್ದೇಶವನ್ನು ಹೊಂದಿದ್ದೇವೆ. ಶೀಘ್ರವೇ ಈ ಕುರಿತು ಚಿಂತಿಸಲಾಗುವುದು. ಕೋವಿಡ್ 19 ಕಾರ್ಯಾಚರಣೆಯಲ್ಲಿ ಜಿಲ್ಲೆಯ ಖಾಸಗಿ ಸಂಸ್ಥೆಗಳು ಬಹುಪಾಲು ಸೇವೆಯನ್ನು ಸಮಾಜಕ್ಕೆ ನೀಡಿದೆ ಎಂದು ಹೇಳಿದರು. Public health sector is leading the COVID care fight, but here in Mangalore, though private health sector, they are lending their like full support in management of COVID. They are working tirelessly. They are like assisting, not only I can't tell, even assisting. They are like leading the forefront, leading in all the aspects. Whenever we call for some of the issues, I think we are having lot of issues related to billings, sharing of the beds. We have done some harsh talk in between. ಜಿಲ್ಲಾ ಪಂಚಾಯತ್ನ ಸಿಒ ಸೆಲ್ವಮಣಿ ಅವರು ಮಾತನಾಡಿ, ಕೋವಿಡ್ ಸೋಂಕಿತರಾಗಿ ಇದೀಗ ಗುಣಮುಖರಾದ ಬಳಿಕ ಪ್ಲಾಸ್ಮಾ ದಾನ ಮಾಡಿದ್ದೇನೆ. ತನ್ನ ಜೊತೆಗಿನ ಸಹೋದ್ಯೋಗಿಗಳಲ್ಲಿಯೂ ಪ್ಲಾಸ್ಮಾ ದಾನ ನಡೆಸುವಂತೆ ಆಹ್ವಾನಿಸಿದ್ದೇನೆ. ಹಲವರು ದಾನಕ್ಕೆ ಒಪ್ಪಿದ್ದಾರೆ. ಮುಂದಿನ ಎರಡನೇ ಸುತ್ತಿನ ದಾನವನ್ನು ನಗರದ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಕೊಡುವಂತ ಇಚ್ಛೆ ಹೊಂದಿದ್ದೇನೆ ಎಂದರು. I recovered recently, so our doctors, they told sir, our Digajo only gave a thing that sir, you can donate a plasma, and he gave and he explained everything about the plasma therapy in what is happening in the district, as well as he told that sir, we are also trying in Vellak, but as of now the NITE University KSHK Medical College, they started sir, why not you can also donate like that, he told. ನಿಟ್ಟೆ ವಿಶ್ವವಿದ್ಯಾನಿಲಯದ ಸಹಕುಲಾಧಿಪತಿ ಡಾಕ್ಟರ್ ಶಾಂತರಾಮ್ ಶೆಟ್ಟಿಯವರು ಮಾತನಾಡಿ, ಕೋವಿಡ್ ಸೋಂಕಿನಲ್ಲಿ ಸೋಂಕಿತರ ಜೊತೆಗೆ ಮನೆ ಮಂದಿ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈ ನಿಟ್ಟಿನಲ್ಲಿ ಕೋವಿಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅನ್ನು ಕ್ಷೇಮ ಆಸ್ಪತ್ರೆಯಲ್ಲಿ ಆರಂಭಿಸಲಾಗಿದೆ. ಈ ಮೂಲಕ ಸೋಂಕಿತರ ಜೊತೆಗೆ ಮಾನಸಿಕವಾಗಿ ನೊಂದಿರುವ ಮನೆ ಮಂದಿಯನ್ನ ಸದೃಢಗೊಳಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಹೇಳಿದರು. Yes, we are passing through one of the most difficult periods in the history of mankind. Perhaps mankind has never seen a debacle or a pandemic of this nature. Though the smallpox or the flu and the Spanish flu and various other pandemics have hit mankind, but because of the modernity of the age and the proximity of people, it has really struck. ಕ್ಷೇಮ ಆಸ್ಪತ್ರೆಯ ಮಕ್ಕಳ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಂದೀಪ್ ರೈ ಅವರು ಮಾತನಾಡಿ, ಪ್ಲಾಸ್ಮಾ ಚಿಕಿತ್ಸೆಗೆ ತಗಲುವ ವೆಚ್ಚದಿಂದ ಜನರಲ್ಲಿ ಗೊಂದಲಗಳಿವೆ. ಪ್ರತಿ ಯೂನಿಟ್ ಸಂಗ್ರಹಣೆಗೆ 7,000 ರೂಪಾಯಿಯಷ್ಟು ಖರ್ಚು ತಗಲುತ್ತದೆ. ಚಿಕಿತ್ಸೆಗೆ ದುಬಾರಿ ಉಪಕರಣಗಳ ಬಳಕೆ ಹಾಗೂ ಹಲವು ವಿಧಾನಗಳು ಇರುವುದರಿಂದ ಎಲ್ಲವನ್ನ ಗಣನೆಗೆ ತೆಗೆದುಕೊಂಡು ಕನಿಷ್ಠ ಕಡಿಮೆ ವೆಚ್ಚದಲ್ಲಿ ಪ್ಲಾಸ್ಮಾ ಚಿಕಿತ್ಸೆಯನ್ನ ನಡೆಸಲಾಗುತ್ತಿದೆ ಎಂದು ಹೇಳಿದರು. Recognize people who are getting us the plasma donors. There are very few organizations which come forward to do this, and one of them is Wellness Helpline. Without any this one, they have come forward the first moment they got to know that there is plasma. ಕಾರ್ಯಕ್ರಮದಲ್ಲಿ ಪ್ಲಾಸ್ಮಾ ನೀಡಲು ದಾನಿಗಳನ್ನು ಜಾಗೃತಿಗೊಳಿಸುತ್ತಿರುವ ವೆಲ್ನೆಸ್ ಹೆಲ್ಪ್ಲೈನ್ ಸ್ವಯಂ ಸೇವಾ ಸಂಸ್ಥೆಯ ಜಕರಿಯಾ ಪರ್ವೇಜ್ ಹಾಗೂ ಕಾಸಿಂ ಮೊಹಮ್ಮದ್ ಅವರನ್ನ ಅಭಿನಂದಿಸಲಾಯಿತು. ಈ ಸಂದರ್ಭ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ಬಾಯರಿ, ಆದಾಯ ತೆರಿಗೆ ಇಲಾಖೆಯ ಡೆಪ್ಯೂಟಿ ಡೈರೆಕ್ಟರ್ ಸುಬ್ರಹ್ಮಣ್ಯಜಿ, ನಿಟ್ಟೆ ವಿಶ್ವವಿದ್ಯಾನಿಲಯದ ಸಹಕುಲಾಧಿಪತಿ ವಿಶಾಲ್ ಹೆಗ್ಡೆ, ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ, ಡಾಕ್ಟರ್ ಗಿರಿಧರ್, ಡಾಕ್ಟರ್ ಸಿದ್ಧಾರ್ಥ್ ಶೆಟ್ಟಿ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟಾ, ವಿ4 ನ್ಯೂಸ್, 24/7, ದೇಳಕಟ್ಟೆ.